ರಾಜ್ಯ ಬಂಡಾಯ ಸಾಹಿತ್ಯ ಸಂಘಟನೆಯ ಬಳ್ಳಾರಿ ಜಿಲ್ಲಾ ಘಟಕ ಸ್ತ್ರೀ ಸಂವೇದನ ಕೇಂದ್ರಿತವಾಗಿರತಕ್ಕಂತ ಕವಿಗೋಷ್ಠಿಯನ್ನು ಆಯೋಜನೆ ಮಾಡಿರೋದಕ್ಕಾಗಿ ಮೊದಲಿಗೆ ಅವರನ್ನು ಅಭಿನಂದಿಸುತ್ತೇನೆ ನಾನು ಮತ್ತು ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸುತ್ತಾ ಇರತಕ್ಕಂತ ಎಲ್ಲ ಕವಿಗಳಿಗೂ ಶುಭಾಶಯಗಳನ್ನು ಕೋರ್ತೇನೆ ಸ್ತ್ರೀ ಸಂವೇದನೆ ಅನ್ನುವಂತ ಪರಿಕಲ್ಪನೆ ವಿಶೇಷವಾಗಿ ಕನ್ನಡದಲ್ಲಿ 70ರ ದಶಕದಿಂದ ಆರಂಭವಾಗಿ ಇಲ್ಲಿವರೆಗೆ ಚಾಲ್ತಿಯರಿದನ್ನು ನಾವು ನೋಡುತ್ತೇವೆ ಒಂದು ಪರಿಕಲ್ಪನೆಯಾಗಿ ಸ್ತ್ರೀ ಸಂವೇದನೆ ಅನ್ನತಕ್ಕಂತದ್ದು 70ರ ದಶಕದಿಂದ ಬಂದರೂ ಸಹ ಸ್ತ್ರೀ ಸಂವೇದನೆಗೂ ಒಂದು ಇತಿಹಾಸ ಇದೆ ಅನ್ನೋದನ್ನು ನಾವು ಮರೆಯಬಾರದು ಸ್ತ್ರೀ ಪರವಾಗಿರುವ ಸಂವೇದನೆ 70ರ ದಶಕದಿಂದ ಬಂತು ಆದರೆ ಸ್ತ್ರೀ ಸಂವೇದನೆ ಎಲ್ಲ ಕಾಲದಲ್ಲೂ ಇತ್ತು ಬೇರೆ ಬೇರೆ ಸ್ವರೂಪ ಮತ್ತು ಸ್ಥಿತ್ಯಂತರಗಳ ಸಮೇತ ಅದು ಪ್ರಕಟವಾಗ್ತಾ ಬಂತು ಅದಕ್ಕೆ ನಮ್ಮ ಕಾವ್ಯಗಳಿಗೆ ಹೋದ್ರೆ ನಮಗೆ ಗೊತ್ತಾಗುತ್ತೆ ಸೀತೆ ಸಾವಿತ್ರಿ ದಮಯಂತಿ ಚಂದ್ರಮತಿ ಅಂತ ಪಾತ್ರಗಳನ್ನು ನಾವು ನೋಡುತ್ತೇವೆ ಇಂತ ಪಾತ್ರಗಳು ಪುರುಷಾಧೀನವಾಗಿರತಕ್ಕಂತ ಮತ್ತು ಪುರುಷರಿಂದ ಕೆಲವು ತೊಂದರೆಗಳನ್ನು ಅನುಭವಿಸುತ್ತಾ ಇರತಕ್ಕಂತ ಅಂಶಗಳನ್ನು ಅಷ್ಟೇ ಪರಿಗಣಿಸಿ ಕೆಲವರು ಆ ಕಾವ್ಯಗಳಲ್ಲಿ ಬರುವಂತ ಪುರುಷ ಪಾತ್ರಗಳನ್ನು ಟೀಕೆ ಮಾಡುತ್ತಾ ಬಂದಿರೋದನ್ನು ನೋಡುತ್ತೇವೆ ಆದರೆ ಅದು ಸರಿಯಾದ ವಿಮರ್ಶೆ ಅಲ್ಲ ಅನ್ನೋದು ನನ್ನ ಖಚಿತವಾದ ಅಭಿಪ್ರಾಯ ಯಾಕೆ ಅಂತಂದ್ರೆ ಒಬ್ಬ ಕವಿ ಏಕಕಾಲಕ್ಕೆ ಪುರುಷ ಪಾತ್ರಗಳನ್ನು ಸ್ತ್ರೀ ಪಾತ್ರಗಳನ್ನು ಎಲ್ಲ ಪಾತ್ರಗಳನ್ನು ಸೃಷ್ಟಿ ಮಾಡೋದಕ್ಕೆ ಅವತ್ತಿನ ಚಾರಿತ್ರಿಕ ಸಂದರ್ಭದ ಹಿನ್ನೆಲೆಯಲ್ಲಿರುತ್ತೆ ಅವತ್ತಿನ ಚಾರಿತ್ರಿಕ ಕಾಲಕ್ಕೆ ಹೊಂದಿಕೊಂಡಂತೆ ಕೆಲವರು ಸೃಷ್ಟಿ ಮಾಡ್ತಾರೆ ಇನ್ನು ಕೆಲವರು ಅವತ್ತಿನ ಚಾರಿತ್ರಿಕ ಕಾಲಕ್ಕೆ ಪ್ರತಿರೋಧಾತ್ಮಕವಾಗಿ ಸೃಷ್ಟಿ ಮಾಡ್ತಾರೆ ಹಾಗಾಗಿ ನಮ್ಮ ಕಾವ್ಯಗಳಲ್ಲಿ ಬಂದಂತ ಸೀತೆ ಸಾವಿತ್ರಿ ಚಂದ್ರಮತಿ ದಮಯಂತಿಯರದು ಒಂದು ಸ್ತ್ರೀ ಸಂವೇದನೆ ಏನೇ ಆದರೆ ಅದು ಪುರುಷ ಪ್ರಧಾನ ವ್ಯವಸ್ಥೆಯಿಂದ ನಿಯಂತ್ರಿತವಾಗಿತ್ತು ಅವರ ನೈತಿಕತೆ ಪುರುಷ ನಿಯಂತ್ರಿತ ನೈತಿಕತೆಯಾಗಿತ್ತು ಇದಕ್ಕೆ ಯಾರ ಕಾರಣ ನಮ್ಮ ಉತ್ಪಾದನಾ ವ್ಯವಸ್ಥೆ ಕಾರಣ ನಮ್ಮ ಉತ್ಪಾದನಾ ವ್ಯವಸ್ಥೆಯ ಸಕಲ ಪರಿಕರಗಳನ್ನು ನಿಯಂತ್ರಣ ಮಾಡುತ್ತಾ ಇದ್ದದ್ದು ಅವತ್ತು ಪುರುಷ ಆ ರೀತಿ ಬೆಳೆದಂತಹ ಸಾಮಾಜಿಕ ಆರ್ಥಿಕ ಚಟುವಟಿಕೆ ಇದೆಯಲ್ಲ ಅದು ನಿಯಂತ್ರಿತವಾಗ್ತಿತ್ತಲ್ಲ ಆ ಕಾರಣದಿಂದ ಅವತ್ತು ಸೃಷ್ಟಿಯಾದ ನೈತಿಕತೆಯ ಸ್ವರೂಪ ಬೇರೆಯಾಗಿತ್ತು ಸ್ತ್ರೀ ಸಂವೇದನೆ ಅಂತಕ್ಕಂಥದ್ದು ಪುರುಷ ಕೇಂದ್ರಿತವಾಗಿರುವ ಅಥವಾ ಪುರುಷ ನಿರ್ದೇಶಿತವಾಗಿರುವ ಒಂದು ಸ್ತ್ರೀ ಸಂವೇದನೆಯಾಗಿ ಬೆಳೀತಾ ಬಂತು ಇದಕ್ಕೆ ಪುರುಷ ಪಾತ್ರಗಳು ಕಾರಣ ಅಲ್ಲ ಅವತ್ತಿನ ಚಾರಿತ್ರಿಕ ಸಂದರ್ಭ ಕಾರಣ ಮತ್ತು ಆ ಚಾರಿತ್ರಿಕ ಸಂದರ್ಭದ ಹಿನ್ನೆಲೆಯಲ್ಲಿಯೇ ಈ ಕೃತಿಗಳನ್ನು ನಾವು ನೋಡಬೇಕು ಅನ್ನೋದನ್ನು ನಾವು ಮರಿಬಾರದು ಮತ್ತೆ ಮುಂದುವರೆದು ಹೇಳೋದಾದರೆ ಈ ಸೀತೆ ಸಾವಿತ್ರಿ ದಮಯಂತಿ ಮತ್ತು ಚಂದ್ರಮತಿಯಂತಹ ರೂಪಿಕೆಗಳೇನಿವೆ ಇದರ ಮಧ್ಯೆ ನಮ್ಮ ಕಾವ್ಯದಲ್ಲಿ ದ್ರೌಪದಿಯಂತಹ ಒಂದು ರೂಪಿಕೆಯು ಬೆಳ್ಕೊಂಬಂದಿರೋದನ್ನು ನೋಡ್ತೇವೆ ಮಹಾಭಾರತದ ಕಾಲದಿಂದ ಅದು ಬೆಳ್ಕೊಂಬಂದಿರೋದನ್ನು ನೋಡ್ತೇವೆ ನಾವು ಸೀತೆಗೆ ದಮಯಂತಿಗೆ ಅಥವಾ ಇಂತಹ ರೂಪಿಕೆಗಳಿಗೆ ಆಗುವ ಸಂಕಷ್ಟ ಇದೆಯಲ್ಲ ಅದರಿಂದ ಒಬ್ಬ ಓದುಗ ಮರುಕ ಪಡೋದು ಸಹನೇ ಅದು ಒಂದು ಪ್ರತಿರೋಧ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಆ ಮರುಕದಲ್ಲಿಯೂ ಹೀಗಾಗಬಾರ್ದಿತ್ತು ಸೀತೆಗೆ ದಮಯಂತಿಗೆ ಹೀಗಾಗಬಾರ್ದಿತ್ತು ಚಂದ್ರಮತಿಗೆ ಹೀಗಾಗಬಾರ್ದಿತ್ತು ಸಾವಿತ್ರಿಗೆ ಹೀಗಾಗಬಾರ್ದಿತ್ತು ಅಂತ ಭಾವಿಸಿಕೊಳ್ಳುವ ಒಂದು ಅನುಭವ ಇದೆಯಲ್ಲ ಆ ಅನುಭವ ಸಹ ಅವತ್ತಿನ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಗೆ ಪ್ರತಿರೋಧಾತ್ಮಕವಾಗಿ ಮರುಕದ ಮುಖಾಂತರವಾಗಿ ಪ್ರಕಟವಾಗುತ್ತೆ ಅನ್ನೋದನ್ನು ನಾವು ಮರಿಬಾರದು ಅದು ಒಂದು ರೀತಿಯ ಸ್ತ್ರೀ ಸಂವೇದನೆ ಆದರೆ ಅದು ಆ ಸ್ತ್ರೀ ಸಂವೇದನೆ ಇಡೀ ವ್ಯವಸ್ಥೆ ವಿರುದ್ಧವಾಗಿರಲಿಲ್ಲ ಅನ್ನೋದಕ್ಕೆ ಅವತ್ತಿನ ಚಾರಿತ್ರಿಕ ಸಂದರ್ಭ ಕಾರಣ ಅನ್ನೋದನ್ನು ಮರಿಲೇಬಾರದು ನಾವು ಇನ್ನು ಮುಂದುವರೆದು ಹೇಳೋದಾದರೆ ಇವತ್ತು ಹುಟ್ಟುತ್ತಾ ಇರತಕ್ಕಂಥ ಸ್ತ್ರೀ ಪರವಾದ ಸಂವೇದನೆ ಇದೆಯಲ್ಲ ಅದು ಅನೇಕ ಚಳುವಳಿಗಳಿಂದ ಹುಟ್ಟಿದ್ದು ಒಟ್ಟು ಸಮಾಜ ಬದಲಾವಣೆ ಆ ಒಟ್ಟು ಸಮಾಜ ಬದಲಾವಣೆಯ ಆಶಯವಾಗಿ ಹುಟ್ಟಿದ್ದು ಈಗ ಪಾತ್ರಗಳ ವಿಷಯ ಹೀಗಾಯಿತು ಆದರೆ ಕೆಲವು ಕವಿಯೇತ್ರಿಯರಿದ್ದಾರೆ ಸಂಚಿ ಹೊನ್ನಮ್ಮ ಪೆಣ್ಣು ಪೆಣ್ಣೆಂದೇತಕ್ಕೆ ಬೀಳುಗಳೆವರು ಕಣ್ಣು ಕಾಣಿದ ಗಾವಿಲ್ಲರು ಅಂದಿದ್ದು ಸಹ ಒಂದು ಪ್ರತಿರೋಧವೇ ಅಕ್ಕಮಹಾದೇವಿ ಏಕಕಾಲಕ್ಕೆ ರಾಜಪ್ರಭುತ್ವವನ್ನು ಪುರುಷ ಪ್ರಧಾನ ವ್ಯವಸ್ಥೆಯನ್ನು ವಿವಾಹ ಎನ್ನುವ ಸಾಮಾಜಿಕ ಸಂಸ್ಥೆಯನ್ನು ವಿರೋಧಿಸಿ ಬೇರೆ ರೀತಿಯಲ್ಲಿಯೇ ಬೆಳೆದಂತಹ ಅಕ್ಕಮಹಾದೇವಿ ಇದ್ದಾರೆ ನಮ್ಮ ಎದುರುಗಡೆ ಸೂಳೆ ಸಂಕವೇ ಇದ್ದಾರೆ ಕಾಳವೇ ಇದ್ದಾರೆ ಹೀಗೆ ವಿಶಿಷ್ಟವಾದಂತಹ ಈ ಥರದ ಕವಿಯತ್ರಿಯರು ನಮ್ಮಲ್ಲಿ ಬಂದು ಹೋಗಿದ್ದಾರೆ ಇದೊಂದು ರೀತಿಯ ಸ್ತ್ರೀ ಸಂವೇದನೆ ಈ ಸ್ತ್ರೀ ಸಂವೇದನೆಗೆ ಪೂರಕವಾದಂಥ ಇನ್ನೊಂದು ಬೆಳವಣಿಗೆ ಇದೆ ನಾನು ಆಗಲೇ ದ್ರೌಪದಿಯ ಪಾತ್ರವನ್ನು ಹೇಳಿದೆ ಆ ದ್ರೌಪದಿ ಪಾತ್ರ
ಮಹಾಭಾರತದಿಂದ ಹಿಡಿದು ಪಂಪನನ್ನು ಹಾದುಕೊಂಡು ಕುಮಾರವ್ಯಾಸನ ಹತ್ರ ಬರೋಷ್ಟೊತ್ತಿಗೆ ಏನಾಯಿತು, ಕುಮಾರವ್ಯಾಸನಲ್ಲಿ ಪತಿಗಳೆನ್ನನು ಮಾರಿ ಧರ್ಮಸ್ಥಿತಿಯ ಕೊಂಡರು ಅಂತ ಹೇಳಿ ಪತಿಗಳಿಗೆ ವಿರೋಧವಾಗುವಷ್ಟರ ಮಟ್ಟಿಗೆ ಆ ದ್ರೌಪದಿ ಪಾತ್ರ ಬೆಳೆಯಿತು. ಇದೊಂದು ವಿಕಾಸ. ಹಾಗೆ ಒಂದು ಜನಪದ ಕಥೆಯಲ್ಲಿ ಪಾಂಡವರ ಜೂಜಿನಲ್ಲಿ ಎಲ್ಲರನ್ನು ಸೋಲಿಸಿ ಬಂದಾಗ ದ್ರೌಪದಿ, ನಾನೇ ಹೋಗಿ ಆ ದುರ್ಯೋಧನ ಜೊತೆ ಕೌರವನ ಜೊತೆ ನಾನು ಜೂಜಾಡ್ತೇನೆ ಪಗಡೆ ಆಡ್ತೇನೆ ಅಂತ ಹೋಗಿ ಆ ಪಗಡೆಯಲ್ಲಿ ಕೌರವರನ್ನು ಸೋಲಿಸಿ ರಾಜ್ಯವನ್ನು ವಾಪಸ್ ತಗೊಂಡ್ಬರ್ತಕ್ಕಂಥ ಜನಪದ ಕಥೆಯೂ ನಮ್ಮಲ್ಲಿವೆ. ಇದೆಲ್ಲದಕ್ಕೆ ಏನು ಕಾರಣ? ಜನಸಾಮಾನ್ಯರಲ್ಲಿ ಹುಟ್ಟಿದ ಆಶಯಗಳು, ಇನ್ನೊಂದು ಕಡೆ ಶಿಷ್ಟ ಸಮಾಜದಲ್ಲಿರ್ತಕ್ಕಂತಹ ನಿಯಂತ್ರಿತ ಆಶಯಗಳು. ಒಟ್ಟು ಕಾಲ ಇದೆಯಲ್ಲ, ಆ ಕಾಲ ಇದರ ನಿರ್ಣಯಿಸ್ತಾ ಬಂದಿದೆ. ಕಾಲ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತೆ. ಇನ್ನೊಂದು ಕಡೆ ಅನೇಕ ಕವಿಗಳು, ಅನೇಕ ಸಮಾಜ ಸುಧಾರಕರು, ಚಳುವಳಿಗಳು ಆ ಕಾಲದ ಸಾಂಪ್ರದಾಯಿಕ ಜಡ ಸಂಸ್ಕೃತಿಗೆ ವಿರುದ್ಧವಾದ ಪ್ರತಿರೋಧಗಳನ್ನು ಒಟ್ಕೊಂಡು ಬರ್ತಿದ್ದಾರೆ. ಇವತ್ತು ಇರತಕ್ಕಂಥದ್ದು, ಇವತ್ತಿನ ಸ್ತ್ರೀ ಸಂವೇದನೆ ಇಂಥ ಪ್ರತಿರೋಧಾತ್ಮಕವಾದಂತಹ ಸ್ತ್ರೀ ಸಂವೇದನೆ. ಆದರೆ ಸ್ತ್ರೀಯರು ಪ್ರತ್ಯೇಕವಾಗಿದ್ದು ಕೂಡಲೇ, ಪುರುಷರನ್ನು ವಿರೋಧ ಮಾಡಿದ ಕೂಡಲೇ ಸಮಾಜ ಬದಲಾವಣೆ ಆಗುತ್ತೆ ಅಂತಲ್ಲ. ಪುರುಷ ಪ್ರಧಾನ ವ್ಯವಸ್ಥೆಯ ಪ್ರತಿರೋಧ ಇಲ್ಲಿ. ಸಾಮಾಜಿಕ ಆರ್ಥಿಕ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡಿರ್ತಕ್ಕಂತಹ ಒಂದು ವ್ಯವಸ್ಥೆ ಇದೆಯಲ್ಲ, ಅದರ ನಿಯಂತ್ರಕರಿದಾರಲ್ಲ, ಆ ನಿಯಂತ್ರಕರು ಯಾರೇ ಆಗಿರಲಿ, ಯಾವ ಲಿಂಗಕ್ಕಾದರೂ ಸೇರಿರಲಿ, ಯಾವ ವರ್ಣಕ್ಕಾದರೂ ಸೇರಿರಲಿ, ಯಾವ ವರ್ಗಕ್ಕಾದರೂ ಸೇರಿರಲಿ, ಅವರಿಗೆ ಪ್ರತಿರೋಧಾತ್ಮಕವಾದಂತಹ ನೆಲೆಯೇ ಇದೆಯಲ್ಲ, ಆ ನೆಲೆಯಲ್ಲಿ ನಿಂತು ನಾವು ಮಾತಾಡಿದರೆ, ಅಭಿವ್ಯಕ್ತಿ ಮಾಡ್ತಾ ಹೋದರೆ ಒಟ್ಟು ಸಮಾಜದ ಬದಲಾವಣೆಯಲ್ಲಿ ಸ್ತ್ರೀಯರ ವಿಮೋಚನೆಯೂ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಅದು ನಿಜವಾದಂಥ ಸಮಕಾಲೀನ ಸ್ತ್ರೀ ಸಂವೇದನೆ.